हलो फ्रेंड्स, ಮತ್ತೊಂದು ವಿಜ್ಞಾನದ ಮಾದರಿ ಪ್ರಶ್ನೆ ಪತ್ರಿಕೆಗೆ ನಿಮಗೆ ಸ್ವಾಗತ. ಪ್ರಶ್ನೆಗಳನ್ನು ನೋಡೋಣ. ಮೊದಲನೆಯ ಪ್ರಶ್ನೆ, ಶಾರ್ಕ್ನಲ್ಲಿ ಕಂಡುಬರುವ ಬಾಲದ ಪ್ರಕಾರ ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಹೆಟರೋ ಸರ್ಕಲ್. ಯಾವ ಎಂಜೈಮ್ ಹೊಟ್ಟೆಯಲ್ಲಿ ಪ್ರೋಟೀನ್ಗಳನ್ನು ಜೀರ್ಣಿಸುತ್ತದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಪೆಪ್ಸಿನ್ ಎಂಬ ಎಂಜೈಮ್ ಹೊಟ್ಟೆಯಲ್ಲಿ ಪ್ರೋಟೀನ್ಗಳನ್ನು ಜೀರ್ಣಿಸಲು ಸಹಾಯ ಮಾಡುತ್ತದೆ. ಮುಂದಿನ ಪ್ರಶ್ನೆ, ವಾಯುಮಾಲಿನ್ಯ ಸೂಚಕವಾಗಿ ಯಾವುದನ್ನು ಬಳಸಲಾಗುತ್ತದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಲೈಕನ್ಸ್ ಅಥವಾ ಕಲ್ಲು ಹೂವುಗಳು. ಏಕೆಂದರೆ ಲೈಕನ್ಸ್ಗಳು ವಾಯುಮಾಲಿನ್ಯಕ್ಕೆ ಸೂಕ್ಷ್ಮವಾಗಿರುತ್ತವೆ. ಲೈಕನ್ಸ್ಗಳ ಆರೋಗ್ಯದ ಮೇಲೆ ವಾತಾವರಣದ ಗಾಳಿಯ ಶುದ್ಧತೆಯನ್ನು ಅಳೆಯುತ್ತಾರೆ. ಥೈಮಸ್ ಗ್ರಂಥಿಯು ಯಾವ ಹಾರ್ಮೋನನ್ನು ಉತ್ಪಾದಿಸುತ್ತದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಥೈಮೋಸಿನ್ ಎಂಬ ಹಾರ್ಮೋನನ್ನು ಉತ್ಪಾದಿಸುತ್ತದೆ. ಥೈಮಸ್ ಗ್ರಂಥಿಯು ಮಾನವನ ಎದೆ ಭಾಗದಲ್ಲಿ ಕಂಡುಬರುತ್ತದೆ, ಶ್ವಾಸಕೋಶದ ನಡುವೆ ಕಂಡುಬರುತ್ತದೆ. ಥೈಮೋಸಿನ್ ಇದು ಥೈಮಸ್ನಿಂದ ಉತ್ಪತ್ತಿಯಾಗುವ ಹಾರ್ಮೋನ್ ಆಗಿದೆ. ಥೈಮೋಸಿನ್ನ ಪ್ರಾಥಮಿಕ ಕಾರ್ಯವೆಂದರೆ ಟಿ ಲಿಂಪೋಸೈಟ್ ಅಥವಾ ಟಿ ಕೋಶಗಳ ಬೆಳವಣಿಗೆಗೆ ಉತ್ತೇಜಿಸುತ್ತದೆ. ಟಿ ಲಿಂಪೋಸೈಟ್ಗಳು ಬಿಳಿ ರಕ್ತ ಕಣಗಳ ಭಾಗವಾಗಿವೆ. ಹೀಗಾಗಿ ಇದು ನಮ್ಮ ಇಮ್ಯೂನ್ ಸಿಸ್ಟಮ್ಗೆ ಸಹಾಯ ಮಾಡುತ್ತದೆ. ಪ್ರಶ್ನೆ ಸಂಖ್ಯೆ 5, ಕೆಳಗಿನ ಯಾವ ವಸ್ತುವು ಸಾಮಾನ್ಯವಾಗಿ ಮೂತ್ರದಲ್ಲಿ ಕಂಡುಬರುತ್ತದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಕ್ರಿಯೇಟನೈನ್. ಕ್ರಿಯೇಟನೈನ್ ಫಾಸ್ಫೇಟ್ ಅಥವಾ PCR ಇದು ನಮ್ಮ ಸ್ನಾಯುಗಳಲ್ಲಿ ಕಂಡುಬರುತ್ತದೆ. ಇದು ಎನರ್ಜಿ ದ್ರಾವಣವಾಗಿ ಕಾರ್ಯ ಮಾಡುತ್ತದೆ, ಅಂದರೆ ಸ್ನಾಯುಗಳಿಗೆ ಶಕ್ತಿಯನ್ನು ಈ ದ್ರವವು ನೀಡುತ್ತದೆ. ಇನ್ನು ಕ್ರಿಯೇಟನೈನ್ ಅಂದರೆ ಫಾಸ್ಫೇಟ್ನಿಂದ ಬ್ರೇಕ್ಡೌನ್ ಆಗಿ ಕ್ರಿಯೇಟನೈನ್ ಆಗುತ್ತದೆ. ಇದು ನಮ್ಮ ದೇಹದಿಂದ ಯುರಿನ್ ಮೂಲಕ ಹೊರಗೆ ಹೋಗುತ್ತದೆ. ಒಂದು ವೇಳೆ ನೀವೇನಾದರೂ ಕಡಿಮೆ ನೀರು ಕುಡಿಯುತ್ತಿದ್ದರೆ ಕ್ರಿಯೇಟನೈನ್ ಮೂತ್ರಪಿಂಡದಲ್ಲಿಯೇ ಉಳಿದುಕೊಳ್ಳುತ್ತದೆ. ಮೂತ್ರಪಿಂಡವು ಡ್ಯಾಮೇಜ್ ಆಗುವ ಸಾಧ್ಯತೆ ಇರುತ್ತದೆ. ಮುಂದಿನ ಪ್ರಶ್ನೆ, ಕಾರ್ಬೋಲಿಕ್ ಆಮ್ಲ ಎಂದು ಯಾವುದನ್ನು ಕರೆಯುತ್ತಾರೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಫಿನಾಲ್. ಸಾಮಾನ್ಯವಾಗಿ ಕಾರ್ಬೋಲಿಕ್ ಆಮ್ಲವನ್ನು ಫಿನಾಲ್ ಎಂದು ಕರೆಯಲಾಗುತ್ತದೆ. ಆದರೆ ಕಾರ್ಬೋಲಿಕ್ ಆಮ್ಲವು ಅಸಿಡಿಕ್ ನೇಚರನ್ನು ಹೊಂದಿರುವುದರಿಂದ ಇದನ್ನು ಕಾರ್ಬೋಲಿಕ್ ಆಸಿಡ್ ಎಂದು ಕರೆಯುತ್ತಾರೆ. ದ್ಯುತಿ ಸಂಶ್ಲೇಷಣೆಯಲ್ಲಿ ಯಾವ ಬೆಳಕು ಕಡಿಮೆ ಪರಿಣಾಮಕಾರಿಯಾಗಿದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಹಸಿರು ಬೆಳಕು. ಕೆಂಪು ಮತ್ತು ನೀಲಿ ಬೆಳಕಿನಿಂದ ಅತಿ ಹೆಚ್ಚು ದ್ಯುತಿ ಸಂಶ್ಲೇಷಣೆ ನಡೆಯುತ್ತದೆ, ಮತ್ತು ಮರಗಳ ಎಲೆಗಳು ಹಸಿರು ಬಣ್ಣದಲ್ಲಿರುವುದರಿಂದ ಹಸಿರು ಬೆಳಕಿನಿಂದ ಅಷ್ಟೊಂದು ತೀವ್ರತೆಯನ್ನು ಪಡೆಯಲು ಆಗುವುದಿಲ್ಲ. ಆದ್ದರಿಂದ ಹಸಿರು ಬೆಳಕಿನಲ್ಲಿ ದ್ಯುತಿ ಸಂಶ್ಲೇಷಣೆ ಕಡಿಮೆಯಾಗಿರುತ್ತದೆ. ಮುಂದಿನ ಪ್ರಶ್ನೆ, ಗಾಳಿಯಿಂದ ಇಂಗಾಲದ ಕಣಗಳನ್ನು ತೆಗೆಯುವುದು ಕೆಳಗಿನ ಯಾವ ತತ್ವವನ್ನು ಒಳಗೊಂಡಿರುತ್ತದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಎಲೆಕ್ಟ್ರೋಪೋರೋಸಿಸ್. ಎಲೆಕ್ಟ್ರೋಪೋರೋಸಿಸ್ ಇದರಲ್ಲಿ ಕರೆಂಟನ್ನು ಬಳಸಿಕೊಂಡು ಕಣಗಳನ್ನು ಜೆಲ್ ಮೂಲಕ ಹರಿದು ಹೋಗಲು ಬಿಟ್ಟಾಗ ಕಣಗಳು ಅಲ್ಲೇ ಉಳಿದುಕೊಳ್ಳುತ್ತವೆ. ಹೀಗಾಗಿ ಗಾಳಿಯಿಂದ ಕಣಗಳನ್ನು ಬೇರ್ಪಡಿಸುತ್ತಾರೆ. ಕೆಳಗಿನವುಗಳಲ್ಲಿ ಯಾವುದು ನಕ್ಷತ್ರದ ಬಣ್ಣವನ್ನು ಸೂಚಿಸಲು ಸಹಾಯ ಮಾಡುತ್ತದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ತಾಪಮಾನ ಅಥವಾ ಟೆಂಪರೇಚರ್. ನಕ್ಷತ್ರಗಳಲ್ಲಿ ತಾಪಮಾನ ಅಥವಾ ಟೆಂಪರೇಚರ್ ಜಾಸ್ತಿ ಇದ್ದರೆ ನಕ್ಷತ್ರದ ಬಣ್ಣವು ನೀಲಿಯಾಗಿ ಕಾಣುತ್ತದೆ. ಹಾಗೆಯೇ ತಾಪಮಾನ ಕಡಿಮೆ ಇದ್ದರೆ ನಕ್ಷತ್ರದ ಬಣ್ಣವು ಕೆಂಪು ಅಥವಾ ಹಳದಿ ಬಣ್ಣದಲ್ಲಿ ಕಾಣಸಿಗುತ್ತದೆ. ಪ್ರಶ್ನೆ ಸಂಖ್ಯೆ 10, ಯಾವ ಹಸುವಿನ ತಳಿಯು ವಿಶ್ವದ ಅತ್ಯುತ್ತಮ ಹಾಲು ತಳಿಯಾಗಿದೆ?
ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಹೋಲ್ಸ್ಟೈನ್ ಪ್ರಸಿಯನ್. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಸಿಹಿಯಾದ ಸಕ್ಕರೆ ಅಂಶವು ಯಾವುದರಲ್ಲಿ ಇರುತ್ತದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಗ್ಲುಕೋಸ್. ಪ್ರಶ್ನೆ ಸಂಖ್ಯೆ 12, ಪ್ರಾಣಿ ಪ್ರೋಟೀನ್ ಅನ್ನು ಪ್ರಥಮ ದರ್ಜೆಯ ಪ್ರೋಟೀನ್ ಎಂದು ಕರೆಯಲಾಗುತ್ತದೆ ಏಕೆಂದರೆ ಆಪ್ಷನ್ ಸಿ ಅಮೈನೋ ಆಮ್ಲಗಳಲ್ಲಿ ಸಮೃದ್ಧವಾಗಿವೆ. ಪ್ರಾಣಿಗಳಲ್ಲಿ ಉತ್ಪತ್ತಿಯಾಗುವ ಪ್ರೋಟೀನ್ಗಳು ಎಲ್ಲ ಅಗತ್ಯ ಅಮೈನೋ ಆಮ್ಲಗಳನ್ನು ಒದಗಿಸುತ್ತವೆ, ಆದ್ದರಿಂದ ಪ್ರಥಮ ದರ್ಜೆಯ ಪ್ರೋಟೀನ್ಗಳಾಗಿವೆ. ಹಾಗೂ ಸಸ್ಯಗಳಿಂದ ಉತ್ಪತ್ತಿಯಾಗುವ ಪ್ರೋಟೀನ್ಗಳು ದ್ವಿತೀಯ ದರ್ಜೆಯ ಪ್ರೋಟೀನ್ಗಳಾಗಿವೆ. ಪ್ರಶ್ನೆ ಸಂಖ್ಯೆ 13, ಕೆಳಗಿನ ಯಾವ ಸಾಧನವನ್ನು ಬಳಸಿಕೊಂಡು ವಿದ್ಯುತ್ ಪ್ರವಾಹವನ್ನು ಅಳೆಯಲಾಗುತ್ತದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಮ್ಮೀಟರ್. ಪ್ರಶ್ನೆ ಸಂಖ್ಯೆ 14, ಮೈರ್ಮಿಕೋಲಾಜಿಯು ಯಾವ ಅಧ್ಯಯನವಾಗಿದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಇರುವೆಗಳ ಬಗೆಗಿನ ಅಧ್ಯಯನವಾಗಿದೆ. ಪ್ರಶ್ನೆ ಸಂಖ್ಯೆ 15, ಕೆಳಗಿನವುಗಳಲ್ಲಿ ಹೆಚ್ಚು ಉಪ್ಪನ್ನು ಸೇವಿಸುವ ಪ್ರಾಣಿ ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಒಂಟೆ. ಒಂಟೆಗಳು ಸರಾಸರಿ ಒಂದು ದಿನಕ್ಕೆ 45-60 ಗ್ರಾಂನಷ್ಟು ಉಪ್ಪಿನ ಅವಶ್ಯಕತೆಯನ್ನು ಹೊಂದಿರುತ್ತವೆ. ಪ್ರಶ್ನೆ ಸಂಖ್ಯೆ 16, ಕೆಳಗಿನವುಗಳಲ್ಲಿ ಯಾವುದು ನವಜಾತ ಶಿಶುಗಳಿಗೆ ಸೂಕ್ತವಾದ ಆಹಾರವಲ್ಲ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಜೇನುತುಪ್ಪ. 1 ವರ್ಷದ ಕೆಳಗಿನ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿಯು ಕಡಿಮೆ ಇರುವುದರಿಂದ ಜೇನುತುಪ್ಪವು ಸಾಕಷ್ಟು ಬ್ಯಾಕ್ಟೀರಿಯಾಗಳನ್ನು ಹೊಂದಿರುವುದರಿಂದ ಜೇನುತುಪ್ಪವು ಅಷ್ಟೊಂದು ಉತ್ತಮವಲ್ಲ. ಮುಂದಿನ ಪ್ರಶ್ನೆ, ಎರೆಹುಳುವಿನ ಪ್ರತಿಯೊಂದು ದೇಹದ ವಿಭಾಗವನ್ನು ಏನೆಂದು ಕರೆಯಲಾಗುತ್ತದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೆಟಾಮೇರ್. ಪ್ರಶ್ನೆ ಸಂಖ್ಯೆ 18, ಹೆಚ್ಚಿನ ಕೀಟಗಳು ಹೇಗೆ ಉಸಿರಾಡುತ್ತವೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಶ್ವಾಸನಾಳದ ವ್ಯವಸ್ಥೆಯ ಮೂಲಕ ಉಸಿರಾಡುತ್ತವೆ. ಪ್ರಶ್ನೆ ಸಂಖ್ಯೆ 19, ಹಲ್ಲುಗಳು ಮತ್ತು ಮೂಳೆಗಳು ಯಾವ ಶಕ್ತಿಯಿಂದ ಬಿಗಿತವನ್ನು ಪಡೆದುಕೊಳ್ಳುತ್ತವೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಕ್ಲೋರಿನ್ನಿಂದ ಬಿಗಿತವನ್ನು ಪಡೆದುಕೊಳ್ಳುತ್ತವೆ. ಕೊನೆಯ ಪ್ರಶ್ನೆ, ಎಕ್ಸೋಬಯಾಲಜಿ ಯಾವುದರ ಬಗೆಗಿನ ವಿಜ್ಞಾನವಾಗಿದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಬಾಹ್ಯಾಕಾಶದಲ್ಲಿ ಜೀವನದ ಬಗೆಗಿನ ಅಧ್ಯಯನದ ವಿಜ್ಞಾನವಾಗಿದೆ.